ಬಂದೆ. ಯಾರು? ಅಣ್ಣ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ನೀನ್ ಯಾಕಣ್ಣ ಇಷ್ಟೊಂದ್ ಸೊರಗ ಹೋಗಿದ್ಯಾ? ಏನಿಲ್ವಲ್ಲ, ತುಂಬಾ ದಿನ ಆಯ್ತಲ್ಲ ನೋಡಿ. ಇಲ್ಲ, ನೀನ್ ತುಂಬಾ ಸೊರಗ ಹೋಗಿದ್ಯಾ? ಏನಮ್ಮ ನೀನು, ಮನೆಗ್ ಬಂದವ್ರನ್ನ ಹೊರಗಡೆ ನಿಲ್ಸ್ ಮಾತಾಡ್ತಿದ್ಯಲ್ಲ, ಒಳ ಕರ್ಕೊಂಡು ಹೋಗೋ. ಬನ್ನಿ ಮುತ್ತಣ್ಣ, ಬಾಣ ಬನ್ನಿ, ಬಾ ಕೂತ್ಕೋ. ಒಂದ್ ನಿಮಿಷ ಬಂದೆ. ಆಯ್ತಮ್ಮ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಂತೆ? ಹೂನಪ್ಪ ಚೆನ್ನಾಗಿದ್ದೀವಿ. ನಿಮ್ ತಂಗಿ ಕಾಲ್ಗುಣ ತುಂಬಾ ಚೆನ್ನಾಗಿದೆ. ಹೊಸ್ತ್ರಲ್ಲಿ ಹೊಂದ್ಕೊಳಕ್ಕೆ ಅವಳಿಗೆ ಸ್ವಲ್ಪ ಕಷ್ಟ ಆಯ್ತು. ಈಗ ಅವಳನ್ನ ಬಿಟ್ಟು ನಾವಿಲ್ಲ, ನಮ್ಮನ್ ಬಿಟ್ಟು ಅವಳಿಲ್ಲ. ಈಗ ಅವಳು ನಮ್ ಸೊಸೆ ಅಷ್ಟೇ ಅಲ್ಲ, ಮಗಳು ಕೂಡ. ಅವಳ ಹೆತ್ತವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವಳ ಹಾಲುಂಡತ್ತವರು ತಣ್ಣಗಿರ್ಲಿ. ನನ್ ತಂದೆ ತಾಯಿ ಏನಾದ್ರೂ ಬದುಕಿದ್ರೆ ಈ ಮಾತು ಕೇಳಿ ಎಷ್ಟು ಸಂತೋಷ ಪಡ್ತಿದ್ರು ಏನೋ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನನ್ ತಂಗಿ ಇಂತ ಕೀರ್ತಿ ತಂದಿದ್ದಾಳೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಅಣ್ಣ ಬೇಗ ಅಡ್ಗೆ ಮಾಡ್ಬಿಡ್ತೀನಿ. ಬೇಡಮ್ಮ ನನಗೆ ಬೇರೇನೋ ಕೆಲಸ ಇದೆ, ನಾ ಹೊರಡ್ತಾ ಇದ್ದೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನ್ ನಮ್ ಜೊತೆ 4 ದಿನ ಇರ್ಲೇಬೇಕು. ನನ್ ಕೈ ಅಡಿಗೆ ನೀನ್ ತಿನ್ಲೇಬೇಕು. ಅನ್ನಪೂರ್ಣ ನನ್ನ ಮಾತು ಇಲ್ಲ, ಅನ್ನಪೂರ್ಣ ಹೇಳಿದಾಗ ನೀವು ಕೇಳಲೇಬೇಕು. ಅದು ಪವಾ ಯಾವಾಗ ಬಂದ್ರೆ? ನೋಡ ಈಗ ತಾನೇ ಬಂದಿದ್ದಾರೆ, ಈಗ್ಲೇ ಹೊರಡ್ಬೇಕಂತೆ. ಏನ್ ಪವಾ ನಮ್ ಜೊತೆ 4 ದಿನ ಇರಬಾರ್ದ? ಅದು ಹಾಗಲ್ಲ, ನಾನು ಇವತ್ತೇ ಮುಂಬೈಗೆ ಹೋಗ್ಬೇಕು, ಕೆಲಸ ಇದೆ. ನಿಮ್ಮನ್ನ ನೋಡ್ಬೇಕನ್ಸ್ತು, ಅದಕ್ಕೆ ಬಂದೆ. ಮುಂದ ಸಲ ಬಂದಾಗ ಖಂಡಿತ ಇರ್ತೀನಿ. ಸರಿ ಬಾವಾ. ಬರ್ತೀನಮ್ಮ, ಬೇಜಾರು ಮಾಡ್ಕೋಬೇಡ. ಅಣ್ಣ ನಮ್ಮ ಅತ್ತೆ ಮಾವನ್ಗೆ ನನ್ ಕಂಡ್ರೆ ಪ್ರಾಣ. ನನ್ ಗಂಡ ನನ್ನ ನಿಮಿಷನು ಬಿಟ್ಟಿರಲ್ಲ ಅಂತಾರೆ. ಹಾಸ್ಪಿಟ್ಲ್ಗೆ ಹೋದ್ರೆ ದಿನಕ್ಕೆ 10 ಸಲ ಫೋನ್ ಮಾಡ್ತಾರೆ. ನಮ್ಮ ಅತ್ತೆ ಮಾವ 2 ದಿನ ನೆಂಟ್ರ ಮನೆಗೆ ಹೋಗಕ್ ಇಷ್ಟ ಪಡೋಲ್ಲ. ಅಣ್ಣ ನಿಜವಾಗ್ಲೂ ನಾನ್ ತುಂಬಾ ಅದೃಷ್ಟ ಮಾಡಿದ್ದೀನಿ. ಯಾಕಣ್ಣ ಕಣ್ಣೀರು? ಯಾಕೂ ಇಲ್ಲಮ್ಮ, ನನ್ ತಂಗಿ ಸಂಭ್ರಮನ ನೋಡಿ ಸಂತೋಷಕ್ಕೆ. ಅಣ್ಣ ನಿಂಗ್ ಇನ್ನೊಂದ್ ಸಿಹಿ ಸುದ್ದಿ. ಏನಮ್ಮ? ನಾನು ತಾಯಿ ಆಗ್ತಾ ಇದ್ದೀನಿ. ಹೌದಮ್ಮ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಮುತ್ರಣ್ಣ. ಈಗ ನೀನ್ ಮಾವ ಆಗ್ತಾ ಇದ್ಯಾ? ಹೌದು ರಮಣ್ಣ, ಹೌದು. ತಂಗಿ ತಾಯಿಯಾಗೋ ವಿಷಯನ ಊರ ಜನರ ಹತ್ರ ಹಂಚ್ಕೋಬೇಕು. ಚೊಚ್ಚಲ ಹೆರಿಗೆ ತವ್ರ ಮನೇಲೆ ಹಾಕ್ಬೇಕು. ತೊಟ್ಲು ಕಟ್ಟಿ ಅದ್ದೂರಿಯಾಗಿ ನಾಮಕರಣ ಮಾಡಿ ಊರ ಜನರಿಗೆಲ್ಲ ಊಟ ಹಾಕ್ಸಿ ಎಲ್ರಿಗೂ ದಾನ ಧರ್ಮ. ಅದು ಸಾಧ್ಯ ಇಲ್ಲ ಅಣ್ಣ. ಯಾಕಮ್ಮ ಸಾಧ್ಯ ಅಲ್ಲ? ಅವರು ಒಂದ್ ಕ್ಷಣನು ಬಿಟ್ಟಿರೋಲ್ಲ ಅಂತಾರೆ. ಸದಾ ಅವ್ರ ಕಣ್ಮುಂದೆನೆ ಇರ್ಬೇಕು, ಚೆಕಪ್ ಮಾಡಿಸ್ಕೋತಾನೆ ಇರ್ಬೇಕು. ನನಗೊಂದ್ ಸ್ವಲ್ಪ ಕೂಡ ತೊಂದರೆ ಆಗ್ಬಾರ್ದು. ಸೀಮ್ ಅಂತ ಡೆಲಿವರಿ ಎಲ್ಲ ಇಲ್ಲೇ ಆಗ್ಬೇಕು. ನೀನ್ ತವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ, ನಿಮ್ ಅಣ್ಣನೆ ಇಲ್ಲಿ ಕರ್ಸು ಅಂದ್ರು. ಅಣ್ಣ ನನಗೊಂದೇ ಒಂದ್ ಬಯಕೆ ಅಣ್ಣ. ಏನಮ್ಮ ಅದು? ನನಗೆ ನಿನ್ ಕೈಯಾರೆ ಒಂದ್ ಸೀರೆ ತಂದ್ಕೊಡ್ತೀಯ ಅಣ್ಣ. ತವ್ರ ಮನೆ ಸೀರೆ ಉಟ್ಕೊಂಡು ಬಳೆ ತೊಟ್ಕೊಂಡು ನಿನ್ ಹತ್ರ ಆಶೀರ್ವಾದ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಆಗ್ಲಮ್ಮ. ರಮಣ ನಾನ್ ಇದೋರ್ಗೂ ಯಾರಿಗೂ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ನನ್ ತಂಗಿ ಒಂದ್ ಸಣ್ಣ ಬಯಕೆ, ಬಸರಿ ಅಣ್ಣನ ಬಯಕೆನ್ ಪೂರೈಸಕ್ಕೂ ಶಕ್ತಿ ಇಲ್ದರೆ ಮಾಡ್ಬಿಟ್ಟ ದೇವ್ರು. ನಾನು ಏನ್ ಮಾಡ್ಲಿ? ರಮಣ ಇದನ್ ಮಾರಿ ಸೀರೆ ಬಳೆ ತಗೊಂಬನೆ. ಇದನ್ ಮಾರೋದಾ? ಇವತ್ತೇ ನಿನ್ನ ಸೊಂಟ ಕಟ್ಕೋ, ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು, ತಗೋ. ಇದು ಸಿಕ್ಕಿದ ದಿವಸ ಆ ಶಾಸ್ತ್ರಿಗಳು ಹೇಳ್ದಾಗೆ ನಿನ್ನ ಅದೃಷ್ಟಾನೇ ಬದಲಾಯ್ತು. ಆವತ್ತಿನಿಂದ ನೀನ್ ಮುಟ್ಟಿದ್ದೆಲ್ಲ ಚಿನ್ನಾನೇ ಆಗ್ತಾ ಬಂತು. ಈಗ ಇದನ್ನ ಮಾರುಬಿಟ್ರೆ ಇನ್ನೇನ್ ಕಷ್ಟ ಬರುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ರಮಣ ಅದೃಷ್ಟ ದುರಾದೃಷ್ಟ ಅಲ್ಲ, ನಮ್ ಭ್ರಮೆ. ನಮ್ ಹಣೆಲ್ ಏನ್ ಬರ್ದಿದ್ಯೋ ಅದ್ ನಡೆದೇ ನಡೆಯುತ್ತೆ.
ನಾವು ಕಷ್ಟನೆ ಅನುಭವಿಸಬೇಕು ಅಂತ ಇದ್ರೆ ಅದನ್ನ ತಪ್ಪಿಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ನನ್ನ ತಂಗಿ ಬಾಯಿಕೆ ಮುಂದೆ ಇದೇನ್ ದೊಡ್ಡದಲ್ಲ ಹೋಗ್ ಬಾ ರಮಣ ಹೋಗ್ ಬಾ ನೀ ಇಲ್ಲೇ ಇರು ನಾನು ಹೋಗಿ ಬಂದ್ಬಿಡ್ತೀನಿ ಅಣ್ಣನ ತೋಳಿನಿ ಅಮ್ಮನ ಸುಖವಿದೆ ಅಣ್ಣನ ಕಣ್ಣಲ್ಲಿ ಅಪ್ಪನ ಕನಸಿದೆ ಹತ್ತಿರ ಇದ್ದರು ದೂರವೇ ಹೋದರು ತವರಿನ ಕೂಗಲಿ ಒಂದು ಕೂಗಲಾಲಿದೆ ಒಂದೇ ಬಳ್ಳಿ ಹೂಗಳ ತೋಟವಾದ ಈ ಮನೆ ಸ್ವರ್ಗವೇ ಸರಿ ಅಣ್ಣ ನಮ್ಮ ಪುಣ್ಯದ ಸಿರಿ ಸೌಂದರ್ಯ ಮುತ್ತಿನಂತ ಮಗು ಎತ್ತು ನೂರು ವರ್ಷ ಸುಖವಾಗಿರಮ್ಮ ನಿನ್ನಂತ ಅಣ್ಣನ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಣ್ಣ